தலைவர் வந்துட்டு பட்டி எவரி ஜாபோ சார் ஏதோ பட்டி ரே தடை ரே பட்டி என்றே எல்லாம் இதரல்ரே அவனப் சிவலிங்கியோட 15 ವರ್ಷ ಸಾಕ್ತೆ ಅವನ್ನ ಸೋತ್ ಬಿದ್ದಿದ್ದ ಅವನ್ನೆಲ್ಲ ಬಿದ್ದಿದ್ದನ್ನು ಕರ್ಕೊಂಬಂದು 15 ವರ್ಷ ಸಾಕಿ ಅವನು 2 ವರ್ಷದಿಂದ ಪಾಪ ನಮ್ಮ ಅಪ್ಪನಾಣೆ ಹೋಗಲ್ಲ ನಮ್ಮ ಅವನಾಣೆ ಹೋಗಲ್ಲ ನಾನು ಮುಂದೆ ಸ್ವಾಮಿ ವಾಣೆ ಹೋಗಲ್ಲ ಅಲ್ಲಿ ತಡೀರಿ ಕುರುಬರು ಓಟ್ ಕೊಡಲ್ಲ ನೀವೇ ಟಿ ವಿನಲ್ಲಿ ಹೇಳಿದಿರಲ್ಲ ಅವನು ಕುರುಬರು 75% ಕೊಡಲ್ಲ ಇವರ ವಕೀಲರು 60% ಕೊಡಲ್ಲ ನಾನು ಎಲ್ಲಿ ಗೆಲ್ತೀನಿ ಅಂತ ಮೊನ್ನೆ ಈಗ ಹೇಳವ್ನೆ ನನಗೆ ದೂರವಾಣಿಯಲ್ಲಿ ಮಾತಾಡಿ ನನಗೆ ಗೊತ್ತಿಲ್ಲ ನನಗೆ ಟೇಪ್ ಗೀಪ್ ಮಾಡೋಕ್ಕೆ ಬರಲ್ಲ ಅದು ಯಾರು ಹುಡುಗರಲ್ಲ ಶಿವಲಿಂಗ ಅಂತಾಳೆ ಅವ್ರು ಎಲ್ಲೂ ಹೋಗಿಲ್ಲ ಅಂದರೆ ಕೇಳೋಣ ಫೈನಲ್ ನಾಡ ಸಭೆ ಐತೆ ಬತ್ತನಲ್ಲೂ ಕೇಳೋಣ ಅಂತ ಅಂದೆ ಹಿಂದಿನ ದಿವಸ ಫೋನ್ ಮಾಡಿದೆ ಅಲ್ಲಿ ಮೀಟಿಂಗಲ್ಲಿ ಅವ್ರು ಎಂದು ಮಾರನೆ ಬೆಳಗ್ಗೆ ಫೋನ್ ತಗೊಳಪ್ಪ ಅಂದೆ ಅದ್ಯಾವನು ತಗೊಂಡು ನಾನು ಅವನು ಏನು ಮಾಡೋಣ ರೆಕಾರ್ಡ್ ಮಾಡಿರೋದೇ ನನಗೆ ಗೊತ್ತಿಲ್ಲ 3 ದಿನದ ಮೇಲೆ ಟಿ ವಿ ಪತ್ತೆ ಆಯ್ತು ಅದು ಅವನು ಹೇಳ್ತಾನೆ ಸ್ವಲ್ಪ ಹೇಳ್ರಿ ಅವನು ಹೇಳ್ತಾನೆ ಕುರುಬ ರೋಡ್ ಕೊಡಲ್ಲ 75 ಭಾಗ ಇವರು ಓಟ್ ಕೊಡಲ್ಲ ಪಕ್ಲೀರು ನಾನು ಎಲ್ಲಿ ಗೆಲ್ತೀನಿ 15 ವರ್ಷ ಕುರುಬರು ಬೇಕಾಯ್ತು ಇವನಿಗೆ 15 ವರ್ಷ ವಕೀಲರು ಬೇಕಾಯಿತು ಎಲ್ಲಿದ್ದೀನಿ ರೀ ಇವನೇನು 13,000 ಇತ್ತು ದೇವೇಗೌಡರಿಗೆ ನಾನು 90,000 ಮಾಡಿದೆ ಅಂತಾನೆ 180 ಕೋಟಿ ವರ್ಕ್ ಯಾರು ಮಾಡಿರೋದು ಕಾಂಟ್ರಾಕ್ಟ್ ನೋಡಿ ಕೇಳಿ ಸರ್ ಅವನ ಹೆಂಡತಿ ಹೆಸರಲ್ಲಿ ತಡೀರಿ ಅದನ್ನ ನಾನು ತರ್ತೀನಿ ಇನ್ನು ಜಿಲ್ಲೆ ನಮ್ಮ ಜಿಲ್ಲೆ ಕುಮಾರಸ್ವಾಮಿ ಅವರಿಗೆ ಒಂದು ಅಸಮಾಧಾನ ಇದೆ ಏನು ಅಂತಂದ್ರೆ ನಾನು ಪಂಚರತ್ನದಿಂದ ಒಂದಷ್ಟು ಕ್ಷೇತ್ರವನ್ನ ಗೆಲ್ಲೋಕೆ ಮಾಡ್ತಾ ಇದ್ದೆ ಆದ್ರೆ ಈ ಹಾಸನದಿಂದ ನಮ್ಮ ಕುಟುಂಬದವರು ನಾನು ರೀ ತಡೀರಿ ಕುಮಾರಸ್ವಾಮಿ ಅವರಿಗೆ ಪಾಪ ನಾನು ಹೇಳ್ಬೋದಾಯ್ತು ದೇವೇಗೌಡ್ರ ತ ಕೂತ್ಕೊಂಡು ನಾವು ಮಾಡ್ತೀವಿ ತೀರ್ಮಾನ ಅಂತ ಬೆಳಗ್ಗೆ ಎದ್ದಿಟ್ಟಿಗೆ ಭವನಿಗೆ ಹಾಕ್ಬೇಕಪ್ಪ ನಾ ಭವಾನಿ ಏನು ಹೇಳಿದ್ರು ಅವ್ರ ಹತ್ರ ಕುಮಾರ್ ಅಂತ ಅಡ್ವೈಸರ್ ಅವರೆಲ್ಲ ತಿಪ್ಪೇ ಸ್ವಾಮಿ ಅಂತ ಅಡ್ವೈಸರ್ಗೆ ಏನು ಹೇಳಿದ್ರು ಭವಾನಿ ಅನ್ನೋದು ಆ ತಿಪ್ಪೇಸ್ವಾಮಿ ಕೇಳಿ ಅದಾದ್ಮೇಲೆ ಬೆಳಗ್ಗೆ ಸಾಯಂಕಾಲ ಭವಾನಿ ಹೆಸರಾಕಪ್ಪ ಭವಾನಿ ಹೆಸರಾಕಬೇಕು ತಿಪ್ಪೇಸ್ವಾಮಿ ಅಂತ ಭವಾನಿ ಏನು ಹೇಳಿದರು ನನಗೆ ನಮ್ಮ ಮಾವ ಬೇಕು ನನಗೆ ಯಾವ ಇದಿಲ್ಲ ನಮ್ಮ ಮಾವ ಏನು ಹೇಳ್ತಾರೆ ಕೇಳ್ತೀನಿ ಅಂತ ತಿಪ್ಪೇಸ್ವಾಮಿ ಅಂತ ಹೇಳಿದ ಮೇಲೆ ಬೆಳಗ್ಗೆ ಸಾಯಂಕಾಲ ಯಾಕೆ ಯಾವ ಗೊಂದಲ ಇಲ್ಲ ಏ ತಡೆ ಏ ಅದನ್ನ ರೇ ತಡೆ ಅದನ್ನ ರೇ ತಡೆ ರೀ ಅದನ್ನ ದೇವೇಗೌಡರು ತೀರ್ಮಾನ ಮಾಡ್ತಾರೆ ತಲೆ ಕೆಡಿಸ್ಕೋಬೇಡಿ ಅವರು ರೇ ತಡೀರಪ್ಪ ಜಿಲ್ಲೆಯ 60 ವರ್ಷದ ಅನುಭವ ಇದೆ ಅವರಿಗೆ ಅವರು ಎಂಥ ಎಂತೆಂಥ ಘಟನೆ ಈ ರಾಜ್ಯದಲ್ಲಿ ದೇವೇಗೌಡರು ರಾಜಕೀಯ ಮುಗಿದೋಯ್ತು ಅಂತ ಇದ್ರು 117 ಸೀಟ್ ಗೆದ್ರು 117 ಸೀಟು 120 ಸೀಟ್ ಗೆದ್ರು ತಡೀರಿ 18 ಪಾರ್ಲಿಮೆಂಟ್ ಗೆಲ್ಲಿಸಿ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲೂ 2B ದೇವೇಗೌಡರು ಕೊಟ್ಟಿದ್ದವತ್ತು ನಮ್ಮ ಸಮಾಜಕ್ಕೆ ವಕೀಲರಿಗೆ ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಲಿಂಗಾಯತ್ರಿ 3NL 1% ಜಾಸ್ತಿ ಕೊಟ್ಟು ವಕೀಲರಿಗೆ 1% ನಂಬರ್ ಇದು ಮಾಡಿದ್ರು ನಾನೇ ಇರುವ ಯಾಕಿದ್ದು ಅಂತ 2B ಕೊಟ್ರಲ್ರಿ ದೇವೇಗೌಡರು 60 ವರ್ಷ ಕಾಂಗ್ರೆಸ್ ಕೊಡಲಿಲ್ಲ ಯಾವ ರಾಜ್ಯದಲ್ಲೂ ಕೊಡಲಿಲ್ಲ ದೇವೇಗೌಡ ಕೊಟ್ಟಿದ್ನು ಇವತ್ತು ಪಾಪ ಎರಡು ಮಾತಾಡ್ಕೊಂಡು ಇವತ್ತು ಕನ್ವಿನ್ಸ್ ಮಾಡೋಷ್ಟು ಶಕ್ತಿ ಇವತ್ತು ದೇವೇಗೌಡರಿಗೆ ಇಲ್ಲ ಅನ್ನೋ ನಿಟ್ಟಲ್ಲಿ ಇವತ್ತು ಕುಮಾರಸ್ವಾಮಿ ಅವ್ರು ಹೇಳಿರೋ ನನಗೆ ಗೊತ್ತಿಲ್ಲಪ್ಪ ಆ ದೇವೇಗೌಡರು ನಾನು ನೋಡ್ರಿ ದೇವೇಗೌಡರು ಏನು ಹೇಳ್ತಾರೆ ಫೈನಲ್ ನೋಡ್ರಿ ಅವ್ರೇನ್ ನೋಡಪ್ಪ ನನ್ನ ಜಿಲ್ಲೆ ರಾಜಕೀಯ ಜಿಲ್ಲೆ ಉಳಿಸ್ಕೋಬೇಕು ದೇವೇಗೌಡರು ಬದುಕಿದ್ದಂಗೆ ಅವ್ರೇನ್ ತೀರ್ಮಾನ ಅಂತ ಹೇಳ್ತಾರೆ ಅದಕ್ಕೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ